ಅಲ್ಲಿಗೆ ದುಡ್ಡು ಕೊಡಲ್ಲ, ಆ ಸರ್ಕಾರ ಬಂದ್ಬಿಡ್ತು, ನಮ್ಗೆ ಈ ಸರ್ಕಾರ ಬಂದ್ಬಿಡ್ತು, ಕೇ ನಮ್ಗೆ ದುಡ್ಡು ಕೊಡಲ್ಲ. ಅರೆ, ನೀನು ಇರೋದು ದುಡ್ಡ ತರೋಕ್ಕೆ, ಕೊಡಲ್ಲ ಅಂತಂದರೆ ಈಸ್ಕೊಬರೋಕ್ಕೆ, ಕೊಡಲಿಲ್ಲ ಅಂದರೆ ಕಿತ್ಕೊಬರೋಕ್ಕೆ. 8 ವರ್ಷ 10 ವರ್ಷ ಇರುವಂಥ ಆಫೀಸರ್ಗಳಿದ್ದಾರೆ, ಇನ್ನೂ ಆಚೆ ಕಾಯ್ಕೊಂಡು ಅವ್ನು ಹಾಕ್ಬಿಟ್ಟು ರಣ ತಿಂದಂಗೆ ತಿಂದುಬಿಡ್ತಾರೆ. ಬಟ್ ಅಂಥವ್ರಿಲ್ಲ ಈ ಸಿಸಿಬಿನಲ್ಲಿ. ಯಾರು ಒಬ್ಬರು ಹೆಸರೇ ನೋಡಿಲ್ವಲ್ಲ ಸರ್ ಎಲ್ಲೂ. ಒಂದು ದಿವಸನೂ ಸಿ ಸಿ ಬಿನಲ್ಲಿ ಇಂಥದ್ದು ಒಂದು ಗ್ಯಾಂಗ್ ಹಿಡಿದು ವಾಡ್ದು ಕಣ್ಣು ಹಿಂಗೆ ಒಂದು ಕೈ ಹಿಂಗೆ ತುಂಡ ಒಂದು ಹಂಗೆ ಯಾರೂ ಹೇಳೋಕ್ಕಾಗೋದಿಲ್ಲ. ಇವನು ಕಲೆಕ್ಷನ್ನು ಇವನು ಅರ್ಸ ಹಿಂಗೆ ಅಂದ್ಬಿಟ್ಟು ಅಂತ. ಏ, ಇವನು ಯಾರು ಬುದ್ಧಿಮಂದೆ ನಿಂತವನೇ ಅನ್ಬೇಕು. ಹಿಂಗೆ ರವಿನೂ ಅಪ್ಪಿನೂ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ, ಏನಾದ್ರು ಮಾಡಿ ಉಳಿಸಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಪೊಲೀಸಿಗೆ ಫೋನ್ ಮಾಡವನು ಅವನು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್. ನಮ್ಮ ಜೊತೆಗೆ ಉಮೇಶ್ ಸರ್ ಇದ್ದಾರೆ, ರಿಟೈರ್ಡ್ ಎಸ್ ಪಿ ಸರ್. ವೆಲ್ಕಮ್ ಟು ದ ಶೋ. ಸೊ, ಕಳೆದ ಸಂಚಿಕೆಯಲ್ಲಿ ನಾವು ಸಿ ಸಿ ಬಿ ಬಗ್ಗೆ ಮಾತಾಡಿದ್ವಿ, ಸಿ ಸಿ ಬಿ ಫಾರ್ಮೇಷನು ಮತ್ತು ಅದರ ಆಪರೇಷನ್ ಬಗ್ಗೆ ಮಾತಾಡಿದ್ವಿ, ಹೆಂಗೆ ನಡ್ಕ ಹುಟ್ಟಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಆಮೇಲೆ ಅರ್ಸೈಂದು ಒಂದು ಕೇಸ್ ಬಗ್ಗೆ ಕೂಡ ಮಾತಾಡಿದ್ವಿ. ಸೊ, ಅರ್ಸೈನ್ ಹಿಡ್ಕೊಂಡು ಬಂದ್ರಿ ಸರ್ ನೀವು? ಸೊ, ಹಿಡ್ಕೊಂಡು ಬಂದ್ವಿ. ಹಿಡ್ಕೊಂಡು ಬಂದಾದಮೇಲೆ ಚೆನ್ನಾಗಿ ರುಬ್ಬಿದೋ, ರುಬ್ಬಿದ್ಮೇಲೆ ಎಲ್ಲ ಫುಲ್ ಅವ್ರನ್ನ ಯಾರ್ಯಾರು ಏನೇನು ಹೆಂಗೆ ಹೆಂಗೆ ವಸೂಲು ಮಾಡ್ತಾವ್ರೆ, ಆಮೇಲೆ ಅವ್ರ ಇಂಟರ್ಸೆಪ್ಷನ್ಗಳಿತ್ತು, ಎದುರಿಸಿ ಎದುರಿಸಿ ದುಡ್ಡು ಕಳಿತಾ ಇದ್ರು. ಅವ್ರನ್ನೂ ಎಲ್ಲ ಕರೆಸ್ದೋ ನಾವು, ಕರೆಸಿ ಯಾಕೆ ಎದುರುಕೋತಾ ಇದ್ರಿ ನೀವು, ಯಾಕೆ ನಮ್ಗೆ ಹೇಳ್ತಿರ್ಲಿಲ್ಲ ನೀವು, ನೀವು ಇಷ್ಟೊಂದು ಇವರ ಜೀವನ ಮಾಡೋಕೆ ಇಷ್ಟೊಂದು ಇದ್ದಾವೆ, ಒಬ್ರಿಗೆ ಹೇಳುವಂಥದ್ದು ಏನಿಲ್ವ ಅಂತೇಳಿ ಅವ್ರಿಗೂ ಸರಿಯಾಗೆಲ್ಲ ರೋಪ್ ಹಾಕ್ದು. ಇವ್ರಿಗೆಲ್ಲ ಇಂಥವ್ರೆಲ್ಲ ಇವ್ರಿಗೆಲ್ಲ ಹಂಗೆ ಚಟ್ಟಿ ನಿಲ್ಲಿಸಿ ಬುಂಡ ಬುಂಡ ನಿಲ್ಲಿಸಿದ್ದೋ ಅವ್ನು ನೋಡಿ, ಇವ್ರಿಗೆಲ್ಲ ಎದುರುಕೋತಿರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ, ನೋಡಿ ಹೆಂಗೆ ನಿಂತವ್ರು ನನ್ನ ಮಕ್ಕಳು ಅಂತೇಳಿ ಅವ್ರಿಗೆ. ಆವಾಗ ಇವ್ರಿಗೆಲ್ಲ ಹಿಂಗೆಲ್ಲ ಎದುರ್ಕೊಳಕ್ಕೆ ಹೋಗ್ಬಿಡಿ, ಕಾಸು ನೀವು ನೋಡಿ, ಇವೆಲ್ಲ ಎದುರುಕೋತೀರಿ ಕಾಸು ಕೊಡ್ತೀರಿ, ಆರಾಮಾಗಿ ನನ್ನ ಮಕ್ಕಳುಗಳು 100,000 ರೂಪಾಯಿ ನಿಮ್ಮ ಹತ್ರ ಕಿತ್ಕೋತಾರೆ, ಅಲ್ಲಿ ಮಾಡಬಾರ್ದು ಮಾಡ್ಕೊಂಡು ಕೂತ್ಕೊಳ್ತಾರೆ ಅವರು. ನೀವು ಹೇಳಬೇಕಲ್ಲ, ಲೋಕಲ್ ಪೊಲೀಸ್ಗೆ ಹೇಳಬೇಕು, ಇಮ್ಮಿಡಿಯೇಟಾಗಿ ಫೋನ್ ಮಾಡಬೇಕು, ನಮಗೆ ಮಾಡಬೇಕು, ತಿಳಿಸ್ಬೇಕಲ್ಲ ನೀವು. ಅವಾಗ ಬಲಿ ಹಾಕ್ಬಿಡ್ತೀವಿ ನಾವು, ನೀವು ಏನಿಲ್ಲ ಎದುರ್ಕೊಂಡು ಎದುರ್ಕೊಂಡು ಹಂಗೆ ಕಾಸು ಕೊಟ್ಕೊಂಡು ಹೋದರೆ ನಿಮ್ಮನ್ನ ಜೀವಂತ ಪರಿಯಲ್ಲ. ನೀವು ಕೇಳೋದು ಹೆಂಗೆ, ಅಣ್ಣ ನಮಸ್ಕಾರ, ಅಣ್ಣ ಎಲ್ಲಿದ್ದೀಯ, ಅಣ್ಣ ಚೆನ್ನಾಗಿದ್ಯಾ, ಅಣ್ಣ ಹೌದಣ್ಣ, ಅಣ್ಣ ಹೆಂಗೆ ಮನೆಯವರೆಲ್ಲ ಹೆಂಗಿದ್ದಾರೆ ಅಣ್ಣ, ಯಾರು ಇವ್ನು ರೌಡಿ ಮಾತಾಡೋದು ಹೆಂಗೆ? ಹಾಂ ಹೌದಣ್ಣ, ಸರಿ ಅಣ್ಣ, ಅಕ್ಕವರು ಅಕ್ಕವರೆಲ್ಲ ಚೆನ್ನಾಗಿದ್ದಾರೆ ಅಣ್ಣ, ಹೌದಣ್ಣ, ಹಾಂ ಸರಿ ಅಣ್ಣ, ನಮಸ್ಕಾರ ಅಣ್ಣ. ಅಣ್ಣ ಏನಿಲ್ಲ ಅಣ್ಣ, ಒಂದು ಸ್ವಲ್ಪ ತೊಂದರೆ ಆಗಿತ್ತು, ಈ ಥರ ಸ್ಟಾರ್ಟ್ ಮಾಡೋದು ಅವನು. ಓಕೆ, ಮಾಡಿಕೊಂಡು ಸ್ವಲ್ಪ ಏನೋ ಚೂರು ಓಡಾಡೋಕ್ಕಾಗಲ್ಲ, ಸ್ವಲ್ಪ ಏನೂ ಗೊತ್ತಲ್ಲ ನಿಮಗೆ, ಅವನು ನಾನು ಹೊಡಿಬೇಕು ಅಂತ ಅವನೇ ನನಗೆ, ಅದಕ್ಕೆ ಇನ್ನೊಂದು 2-3 ಯಾವೋ ಇಂಥವೇ ಇದ್ದಾವೆ, ಅವನು ಸ್ವಲ್ಪ ಹಿಂಗೆ ನನಗೆ ಅಟ್ಯಾಕ್ ಮಾಡಬೇಕು ಅಂತ. ಅವ್ರನ್ನ ಸ್ವಲ್ಪ ಮುಗಿಸ್ಕೊಂಡು ನಿಮ್ಮ ಹತ್ರ ಬಂದು ಭೇಟಿ ಮಾಡ್ತೀನಿ, ನಮ್ಮವ್ನ ಯಾರೋ ಒಂದು ಹುಡುಗನ ಕಳಿಸ್ತೀನಣ್ಣ ಅಂತ ಮಾತಾಡೋದು. ಅಂದರೆ ನಾನು ಬಿಡಲ್ಲ, ಅವ್ರನ್ನ ಕಳಿಸ್ಕೊಟ್ಟು ಅವ್ರನ್ನ ಚಾಪ್ಟರ್ ಕ್ಲೋಸ್ ಮಾಡಿಬಿಟ್ಟು ದಾರಿ ಕ್ಲೀನ್ ಆದಮೇಲೆ ನಿಮ್ಮ ಹತ್ರ ಬರ್ತೀನಿ ನಾನು, ನೀನು ಕೊಡಲಿಲ್ಲ ಅಂದರೆ ನಿನ್ನ ದಾರಿನು ಹಿಂಗೆ ಅಂತ ಇಂಡೈರೆಕ್ಟಾಗಿ ಎದುರಿಸೋದು ಅವನಿಗೆ. ಹಾಗೆ ಅಣ್ಣ ಅಕ್ಕ ಅಂದ್ಕೊಂಡು ಮ್ಯಾತ್ಗೆ ಅವ್ರ ಹತ್ರ ಒಂದು 5 ಲಕ್ಷ ರೂಪಾಯಿ ಅವ್ರವ್ರನ್ನ ಪೀಕ್ಬಿಡೋದು, ಕಳಿಸ್ಕೊಡ್ತೀನಣ್ಣ ನೋಡ್ರಣ್ಣ ಏನು ನನಗೆ ಓಡಾಡಬೇಕ್ರಲ್ಲಣ್ಣ, ನಿಮ್ಮ ಸೇವೆ ಮಾಡಬೇಕ್ರಣ್ಣ, ನಾವೆಲ್ಲ ನಾವೆಲ್ಲಿ ಹೋಗ್ತೀವಿ ಅಂತ ಈ ಥರ ಡ್ರಾಮಾಗಳು. ಯಾರಿಗೆ ಸರ್ ಯೂಶ್ವಲಿ ಮಾಡ್ತಿದ್ದು? ತುಂಬ ಇವರು ರಿಯಲ್ ಎಸ್ಟೇಟ್ನವರು, ರಿಯಲ್ ಎಸ್ಟೇಟ್ ಅವರು ಈ ದಂಧೆ ಮಾಡ್ತಿದ್ರಲ್ಲ, ಈ ಕ್ಲಬ್ಗಳು, ಆಮೇಲೆ ಈ ಪ್ರಾಸ್ಟ್ಯೂಷನು, ಆಮೇಲೆ ದೋ ನಂಬರು, ಆಮೇಲೆ ಇವರು ಸೂಳೆಗಾರಿಕೆ ಪ್ರಾಸ್ಟ್ಯೂಷನ್ನು, ಇವ್ರಿಗೆಲ್ಲ ಸರಿಯಾಗಿ ಹಾಕಿ ನನ್ನ ಮಕ್ಕಳುಗಳು ವಸೂಲು ಮಾಡಿಬಿಡ್ರು ಫುಲ್ ಪೂರ್ತಿ. ಎದುರಿಸಿ ಎದುರಿಸಿ ಅವ್ರಿಗೇನು 1 ರೂಪಾಯಿ ದಕ್ಕೂ ಕಿಲ್ದಾಗ ಮಾಡಾಕ್ಬಿಡ್ತಿದ್ರು ಪೂರ. ಇವರಂತಾರೆ, ಇವರೇ ಈ ಇವರೇನೆ ಅವ್ರನ್ನ ಆ್ಯಕ್ಚುಲಿ ರಿಯಲಾಗಿ ಥ್ರೆಟ್ಟಿದ್ದದ್ದು ಆ್ಯಕ್ಚುಲಿ ಅವ್ರಿಗೆಲ್ಲ. ಏನಿಂಗಿಲ್ಲ, ಆ ಥರ ಏನಿಲ್ಲ ಬಿಡಿ, ಇವಾಗೆಲ್ಲ ಕಷ್ಟನೂ ಸಹ, ಯಾಕೆಂದ್ರೆ ಪ್ರಾಸ್ಟ್ಯೂಷನ್ನು ಈಗ ನಡೀದೇ ಇಲ್ವಲ್ಲ, ಪ್ರಾಸ್ಟ್ಯೂಷನ್ ಅಂತ ಹೇಳುವಂಗೆ ಇಲ್ಲ ಈಗ, ನೀವು ಕಾನೂನು ಪ್ರಕಾರ ಪ್ರಾಸ್ಟ್ಯೂಷನೇ ಇಲ್ಲ ಇವಾಗ, ನೋ ಪ್ರಾಸ್ಟ್ಯೂಷನ್ನು. ಕ್ಲಬ್ಗಳಂತೂ ಇದ್ದೇ ಇದ್ದಾವೆ ಅವು ಅಲ್ಲಿ ಇಲ್ಲಿ ಇನ್ನೂ. ಆಮೇಲೆ ಬೇರೆ ಬೇರೆ ಒಂದು ಏಕ್ದಮ್ ಒಂದೇ ದಿವಸ ಕ್ಲಬ್ ಆಗಿಬಿಡುತ್ತೆ ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಯಾವುದೋ ಒಂದು ರೆಸಾರ್ಟ್, ಎಲ್ಲೋ ಒಂದು ದೊಡ್ಡ ಮನೆ ಸೇರ್ಕೊಬಿಡ್ತಾರೆ, ಕೋಟಿ ಕೋಟಿ ಎತ್ಕೊಂಡೋಗಿ ಕೂತ್ಕೊಬಿಟ್ಟು ಆಡ್ತಾ ಇರ್ತಾರೆ. ಓಕೆ, ಅಂಥ ಕಡೆ ನುಗ್ಗಿಸ್ಬಿಡೋದು, ಎದುರಿಸ್ಬಿಟ್ಟು ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಡ್ತಾರೆ. ಒಂದು 4 ಜನ ಸುಮ್ಮನೆ ಡೂಪ್ಲಿಕೇಟ್ ಗನ್ ಹಿಡ್ಕೊಂಡು ಹೋಗ್ಬಿಟ್ಟು ಎಲ್ಲನೂ ಕಿತ್ಕೊಂಡು ಹೋಗ್ಬಿಡ್ತಾರೆ, ಅವ್ರು ಯಾರಿಗೂ ಕಂಪ್ಲೇಂಟು ಕೊಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಅಂಥ ದುಡ್ಡುಗಳು ವಸೂಲು ಮಾಡೋದು. ಓಕೆ, ಅದನ್ನು ರಾಬರಿಗಿರಿ ಅಂತಿದ್ದ ಅವನು, ಈ ಕೆಲಸ ಮಾಡ್ತಿದ್ದ ಅವನು. ಒಂದು 92 ಹೆಚ್ಚು ಕಡಿಮೆ 100 ರಾಬರಿ ಕೇಸಸ್ಗಳಾಗಿತ್ತು ಒಂದು ಟೈಮಲ್ಲಿ ಅವನು. ಅವನದು ಯಾಕೋ ಈ ನಡುವೆ ಇಲ್ಲ ಈಗ. ಕುಣಿಗಲ್ಗಿರಿ ಅಂದ್ರೆ ಕುಣಿಗಲ್ಗಿರಿ, ಅವನೇ ರಾಬರಿ, ಕುಣಿಗಲ್ಗಿರಿ ರಾಬರಿಗಿರಿ ಎಲ್ಲ ಭಾಳ ನಟೋರಿಯಸ್ ಇದ್ದ ಅವನು. ಹೀಗೆ ಇವೊಂದು ಈ ಥರ ಮೂಡಸಾಪರಿಂಡಿ ಮಾತಾಡುವಂಥದ್ದು, ನಮ್ಮ ಹತ್ರ ಇಂಟರ್ಸೆಪ್ಷನ್ಗಳಲ್ಲಿ ಒಂದೇ ಥರ ಇಂಟರ್ಸೆಪ್ಷನ್ಗಳು ಅವನು ಮಾತಾಡುವಂಥದ್ದು, ದುಡ್ಡನ್ನ ಕೇಳುವಂಥದ್ದು. ಆವಾಗ ನಾವು ಅಣ್ಣ
ಅಣ್ಣ ಅಕ್ಕ ಚೆನ್ನಾಗಿದ್ದಾರೆ ಅಣ್ಣ ಅಂತ, ಅಯ್ಯೋ ನನ್ನ ಮಕ್ಕಳು ಕೇಳಿಸ್ಕೊಬಿಟ್ಟವ್ರಪ್ಪ ಎಲ್ಲನೂ. ಅದನ್ನ ಹೇಳಿದ್ರೆ ಅವ್ನಿಗೆ ಅಂದರೆ ನಾವು ಮಾಡ್ತೀವಿ ಅಂತ ಹೇಳಲ್ಲ, ನಾವು ಸುಮ್ಮನೆ ನಾನು ಅಣ್ಣ ಚೆನ್ನಾಗಿದ್ದೀಯ ಅಣ್ಣ ಅಕ್ಕ ಚೆನ್ನಾಗಿದ್ದಾರ ಅಣ್ಣ ಅಂದ್ರೆ, ಓಹೋ ನನ್ನ ಮಕ್ಕಳೆಲ್ಲ ಕೇಳಿಸ್ಕೊಬಿಟ್ಟು. ಆವಾಗ ನನ್ನ ಮಕ್ಕಳೇನು ಮಾಡೋರು, ಎಲ್ಲ ಸತ್ಯ ಹೇಳ್ಬಿಡ್ತಾರೆ. ಓಕೆ. ಆಮೇಲೆ ಎಲ್ಲೂ ತಪ್ಪಿಸ್ಕೋಕಾಯ್ತಿರ್ಲಿಲ್ಲ ಅವ್ರ ಮೊಬೈಲ್ಗಳಲ್ಲಿ, ಎಲ್ಲ ಮೊಬೈಲಲ್ಲಿ ಸಿಗಾಕೊಳ್ಳೋರು. ಓಕೆ ಓಕೆ. ಯಾವ ಮೆಂಬರ್ಗೆ ಹೋದ್ರೂ ಗೊತ್ತಾಗ್ಬಿಡೋದು ನಮ್ಗೆ, ಯಾಕೆಂದ್ರೆ ಯಾವ ನಂಬರ್ಗೆ ಇವ್ರು ಬರ್ತಾರೆ ಅಂತ ನಮ್ಗೆ ಗೊತ್ತಿತ್ತಲ್ಲ. ಇನ್ಎವಿಟೇಬಲ್ ಗೊತ್ತು ನಮಗೆ, ಈ ನಂಬರ್ಗಳಿಗೆ ಇವ್ರು ಬಂದೇ ಬರ್ತಾರೆ. ಎಷ್ಟು ನಂಬರ್ ಚೇಂಜ್ ಮಾಡಿದ್ರು, ಏನು ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ರು ಅಲ್ಲಿಗೆ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ನಮ್ಗೆ, ಗೊತ್ತಾಗ್ಬಿಡೋದು ಫಟ್ ಅಂತ. ಆ ನಂಬರ್ ಆವತ್ತಿಂದ ಕಟ್ಟಾಗದಿದ್ರೆ ಈ ನಂಬರ್ಗೆ ನೆಕ್ಸ್ಟ್ ಡೇ ನೋಡಿದ್ರೆ ಈ ನಂಬರ್ಗೆ ಹೊಸ ಎಂಟ್ರಿ ನಂಬರ್ ತೊಗೊಂಡಿರೋದು, ಅದು ನೋಡಿ ತಗೊಂಡು ಇವ್ರದೇ ಆಗಿರೋದು. ಭಾಳ ಸುಲಭ, ಕಷ್ಟದ ಕೆಲಸ ಏನಾಗ್ತಿರಲಿಲ್ಲ ಅವ್ರನ್ನೆಲ್ಲ ಪತ್ತೆ ಮಾಡ್ಕೊಳ್ಳೋಕ್ಕೆ. ಇವರೊಂದು ಮೂಟೆ ಮೊಬೈಲ್ ಇಟ್ಕೊಳ್ಳಿ, ಒಂದು ಮೂಟೆ ಸಿಮ್ ಕಾರ್ಡ್ ಇಟ್ಕೊಳ್ಳಿ ನನ್ನ ಮಕ್ಕಳು, ಗೊತ್ತಾಗ್ಬಿಡ್ತದೆ. ಸುಮ್ಮನೆ ಅವೆಲ್ಲ ಆಗದೇ ಡ್ರಾಮಾಗಳು ಇದೆಲ್ಲ. ಹಂಗೆ ಹಿಂಗೆ ಈ ಥರ ಆಗಾಗ ಬಂದರು, ಎಲ್ಲ ಆಯಿತು, ತೊಗೊಂಡು ಬಂದು ಚಚ್ಚಿ ಎಲ್ಲ ಮಾಡಿ ತೆಗೆದು ರುಬ್ಬಿ ಎಲ್ಲ ಒಳಗೆ ಬಿಸಾಕ್ತು. ಒಂದು ಆರು ಒಂದು ನಾಲ್ಕೈದು ತಿಂಗಳು ಎಲ್ಲ ಆಯಿತು ಎಲ್ಲ. ಮತ್ತು ಆದಮೇಲೆ ಏನಾಗೋಗ್ಬಿಡ್ತು, ಇವು ಒಳಗೋದ್ರು, ಒಳಗೋದಾದಮೇಲೆ ಇವನು ಪಳನಿಗೆ ಏನಾಗೋಯ್ತು, ಇವರೆಲ್ಲ ಆಚೆ ಇದ್ರಲ್ಲ ಒಳಗೋಗ್ಬಿಟ್ಟಿದ್ರಲ್ಲ, ಒಳಗೋದಾಗ ಏನಾಗೋಗಿತ್ತು, ಈ ಯಾರು ಇವ್ರ ಅಣ್ಣನ ಹೊಡಿತಾರಲ್ಲ, ಅವ್ರ ಅಣ್ಣನ ಹೊಡೆದ್ರಲ್ಲಿ ಒಬ್ಬ ಒಂದು ಹುಡುಗ ಈ ರವಿ ಮತ್ತು ಅಪ್ಪಿ ಅಂತ, ಇವನು ಅರ್ಸೈನ್ ಪಟ್ಟ ಶಿಷ್ಯ, ಈ ರವಿಯನ್ನು ಕಲೆಕ್ಷನ್ ಕಾಳ ಮಾಡೋದು, ಅದೇ ಅಣ್ಣ ಅಕ್ಕ ಅಪ್ಪ ಅಂತ ಕೇಳಿದಾಗ ಇವನು ಚೂ ಬಿಡೋದು ದುಡ್ಡಿಗೆ. ಓಕೆ. ಕಳಿಸ್ಕೊಡೋದು, ಹಿಂಗೆ ಬರ್ತಾನ ಹುಡುಗ ಅಂತ. ಒಂಥರ ಹಿಂಗಿದ್ದಾನೆ ಪ್ಯಾಡ್ ಇದ್ದಂಗೆ, ಹಿಂಗೆ ಕಣ್ಣು ಹಿಂಗೆ, ಒಂದು ಕೈ ಹಿಂಗೆ ತುಂಡ, ಒಂದು ಹಂಗೆ, ಯಾರೂ ಹೇಳೋಕ್ಕಾಗೋದಿಲ್ಲ ಇವನು ಕಲೆಕ್ಷನು ಇವನು ಅರ್ಸ ಹಿಂಗೆ ಅಂದ್ಬಿಟ್ಟು ಅಂತ. ಹಾಂ, ಏ ಇವನು ಯಾರು ಬುದ್ಧಿಮಂದೆ ನಿಂತವನೇ ಅನ್ಬೇಕು ಅಂತವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವನು ಅದೇ ಥರ ಇರ್ತಾನೆ. ಹಾಂ, ಒಂದು ಇದು ಹಿಂಗೆ ಈ ಥರ ಒಂದು ಕ್ಯಾಪ್ ಗೊತ್ತಲ್ಲ ನಿಮಗೆ, ಆ ಕ್ಯಾಪ್ ಈ ಕಡೆ ತಿರ್ಕೊಂಡಿರ್ತದೆ, ಸ್ಟ್ರೇಟು ಇರಲ್ಲ ಅದು, ಹಿಂದಕ್ಕೂ ಹಾಕಿರಲ್ಲ ಅವನು. ಹಿಂಗೆ ನೋಡಿದ ತಕ್ಷಣ ಇವನು ಯಾರೋ ಬುದ್ಧಿಮಂದಿ ಅಂತಾರ ಅವನು. ಹಂಗೆ ಅವ್ನ ಕ್ಯಾರೆಕ್ಟ್ ಫೋಟೋ ಇದೆ, ನಾನು ಕೊಡ್ತೀನಿ ಅವನಿಂದ. ಆಮೇಲೆ ಇವನನ್ನ ಹಿಡ್ಕೊಬಿಟ್ರು ಈ ರವಿನ, ಈ ಪಳ್ಳಿನಿ ಪಳ್ಳಿ ಪಳ್ಳಿ ಇವನು ಹಿಡ್ಕೊಂಡ ರವಿನ. ರವಿ ಹಿಡ್ಕೊಂಡ, ರವಿ ಹಿಡ್ಕೊಂಡು ಏನಾಗೋಯ್ತು, ಅದ್ರಲ್ಲಿ ಇನ್ನೊಬ್ಬ ಯಾರಿದ್ರು ಟಿಪ್ ಮಾಸ್ಟರ್ ಅಂತ ಕೇಳಿದಾಗ ಅವನು ಅಪ್ಪಿ ಅಂತ ಹೇಳ್ಬಿಟ್ಟ. ಹೊಡೆದ್ರಲ್ಲ ಅವತ್ತು, ಇದೆಲ್ಲ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು ಅಂದಾಗ ಅಪ್ಪಿ ಹಿಡ್ಕೊಂಡ್ರು. ಎಲ್ಲ ಇವರೆಲ್ಲ ಫುಲ್ ಟೀಮು, ಯಾರು ಈ ಬಯ್ಯ ಕೃಷ್ಣಕಾಂತ ನರಸಿಂಹ ಇವರೆಲ್ಲ ಹಿಡ್ಕೊಂಡು ಇವನ್ನ ಇಲ್ಲಿಂದ ಕಿಡ್ನಾಪ್ ಮಾಡಿಕೊಂಡು ಇಲ್ಲಿಂದ ಬನಶಂಕರಿಂದ ಎತ್ತಾಕೊಂಡಿರು ತಲಗಟ್ಪುರಕ್ಕೆ. ಯಾರು ಥರ ಹಿಡ್ಕೊಂಡೋಗಿದ್ದು? ಇವ್ನು ಪಳ್ಳಿ, ಇವನ್ನ ರವಿ ಮತ್ತು ಅಪ್ಪಿನ ಪಳ್ಳಿನಿ ಪಳ್ಳಿನಿ ಗ್ಯಾಂಗ್ ಪಳ್ಳಿ ಗ್ಯಾಂಗ್ ಫುಲ್ಲು. ಈ ಟೋಟಲಿ ಈ ಅವನ ಜೊತೆ ಬಯ್ಯ ಅಂತಿದ್ದ, ಕೃಷ್ಣಕಾಂತ ನರಸಿಂಹ, ಆಮೇಲೆ ಇನ್ನೊಂದು ನಾಲ್ಕೈದು ಜನ ಒಂದು ಟೀಮ್ ಇತ್ತು, ಅವರೆಲ್ಲ ಸೇರಿಕೊಂಡು ಇಲ್ಲಿಂದ ಅವನ್ನ ಎತ್ತಾಕೊಂಡು ಹೋಗ್ಬಿಟ್ರು. ಎತ್ತಾಕೊಂಡೋಗಲ್ಲಿ ಆ ತಲಗಟ್ಪುರದ ಹತ್ರ ಹಾಡ್ದವ್ರಿಗೆ ಎತ್ತಾಕೊಂಡು ಕೆಳಗಡೆಗೆ ಇಳಿಸಿ ರಾಡಿಗೆ ಚೆನ್ನಾಗಿ ಹಾಡ್ದು, ಆಮೇಲೆ ಚಾಕು ಹಾಕಿ ಇಬ್ಬರಿಗೂ ಮರ್ಡರ್ ಮಾಡಿಬಿಟ್ಟು ತೆಗೆದೊಳಗಡೆ ಬೇಲಿ ಒಳಗೆ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ರು. ಇಬ್ಬರು ಡಬಲ್ ಮರ್ಡರ್ ಮಾಡಿ ಬಿಸಾಕ್ಬಿಟ್ಟಿದ್ರು. ಓಕೆ, ಎಲ್ಲಿ ಸರ್ ಇದು ಮರ್ಡರ್ ಆಗಿದ್ದು? ತಲಗಟ್ಪುರದಲ್ಲಿ. ಓಕೆ ಓಕೆ ಓಕೆ. ಅವಾಗ ರೇಂಜ್ ಒಂಥರ ಅಂದರೆ ರಿವೆಂಜ್ ಇದು, ಬ್ರದರ್ ಹೊಡೆದಿರೋದ್ರಿಂದ ಕಡೆ ಬ್ರದರ್ದ ಇದು ಕೊಟ್ರ ಅಂತ ಇವರೆಲ್ಲ ಫುಲ್ ಟೀಮ್ ಒಳಗಿದ್ಬಿಟ್ರಲ್ಲ, ಆವಾಗ ಇವ್ರು ಏನಾದ್ರು ಮಾಡಿ ತೋರಿಸ್ಬೇಕಾಗಿತ್ತಲ್ಲ ಇವನು ಪಳ್ಳಿ, ಆ ಕಾರಣಕ್ಕೆ ಹೋಗುತ್ತೆ ಹೊಡೆದಾಕ್ಬಿಟ್ರಲ್ಲಿ, ಮಾಡಿದು ತೊಗೊಂಡು ಬಿಸಾಕ್ಬಿಟ್ರು. ಆಮೇಲೆ ಕೇಸು ಬೆಂಗಳೂರು ರಾಮನಗರ ಡಿಸ್ಟ್ರಿಕ್ಟ್ ಕೊಡೋಗ್ಬಿಡ್ತದು, ಅವಾಗ ಅದು ಹಾರೋಳಿಗೆ ಬಂದ್ಬಿಡ್ತು ಕೇಸು. ಆಮೇಲೆ ನಮ್ಗೆ ಇದು ಗೊತ್ತೇ ಇಲ್ಲ, ಬಟ್ ಇದು ವಿಚಾರ ಗೊತ್ತಾಗ್ತಾ ಇತ್ತು, ಅವನು ರವಿನ ಅಪ್ಪಿನ ಇವನು ಪಳನಿ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ ಏನ್ಬಿಟ್ಟು ಅಂತ, ಎತ್ತಾಕೊಂಡೋಗಿ ಎಲ್ಲಿ ಏನು ಕರ್ಕೊಂಡೋದ ಎಲ್ಲಿಗೋದ ಅಂದ್ಬಿಟ್ಟು ಅಂತ. ಅವ್ರ ಮನೆಯವರು ಕಂಪ್ಲೇಂಟ್ ಕೊಡ್ತಾ ಇಲ್ಲ ಎಲ್ಲಿ ಹೋದ ಏನು ಅಂದ್ಬಿಟ್ಟು ಅಂತ. ಅದು ಅರ್ಸ ಹಿಂಗೆ ಹೋಗಿದೆ, ಹಿಂಗೆ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾನೆ, ಅವನೇ ಎತ್ತಾಕೊಂಡೋಗಿರೋದು ಅಂತ ಅಂದ್ಬಿಟ್ಟು ಅಂತ. ಅವನು ಅಲ್ಲಿಂದ ಇನ್ನೊಬ್ಬನಿಗೆ ಹೇಳಿಬಿಟ್ಟು ಸಿ ಸಿ ಬಿಗೆ ಫೋನ್ ಅವರು, ಹಿಂಗೆ ರವಿನೂ ಅಪ್ಪಿನೂ ಎತ್ತಾಕೊಂಡು ಹೋಗ್ಬಿಟ್ಟಿದ್ದಾರೆ, ಏನಾರು ಮಾಡಿ ಉಳಿಸಿ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಪೊಲೀಸಿಗೆ ಫೋನ್ ಮಾಡವನು. ಅವನು ಯಾರು ಸರ್? ಅರ್ಸಯ್ಯ. ಅರ್ಸಯ್ಯ ಜೈಲಿಂದ ಫೋನ್ ಮಾಡಿರ್ತಾನೆ ಅವನು, ಯಾರು ಇನ್ನೊಬ್ಬನಿಗೆ. ಅವನು ನಮ್ಮಲ್ಲಿ ಕಾನ್ಸ್ಟೇಬಲ್ ಇರ್ತಾನಲ್ಲ ಸರ್, ಹಿಂಗೆ ಅವನು ಇಬ್ಬರನ್ನ ಹುಡುಗರನ್ನ ಕಿಡ್ನಾಪ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ ಅಂತ ಪಳ್ಳಿ, ಸಾಯಿಸೋದಕ್ಕೆ ಏನ್ಬಿಟ್ಟು ಅಂತ. ಅವರಿಬ್ಬರನ್ನ ಯಾರನ್ನ ಅಂತ, ಏ ಎತ್ತಾಕೊಂಡು ಹೊಡ್ರು, ಹೊಡೆದ್ರು ಬಿಸಾಕ್ಲಿ ಬಿಡು, ಅವರು ರೋಡಿಗಳೇ ಅಲ್ವಾ, ಹೋಗ್ಲಿ ಕ್ಲೀನ್ ಆಯ್ತದೆ ಬಿಡು, ತೋಟ ತಾನೇ ಕಳೆ ಕ್ಲೀನ್ ಆಯ್ತದೆ ಹೋಗ್ಲಿ ಬಿಡು ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ದು. ಆದರೂ ನನ್ನ ಮಕ್ಕಳುಗಳು ಪಾಪ ಅಮಾಯಕರಲ್ವಾ, ತಾಳು ನೋಡೋಣ ಅಂತ ಅಂದ್ಬಿಟ್ಟು ವಿಚಾರ ಮಾಡಿದ್ರೆಲ್ಲ ಅಷ್ಟೊತ್ತಿಗಾಗಲೇ ನಾವೆಲ್ಲ ಬೆಂಗಳೂರು ಸಿಟಿನಲ್ಲಿ ಎಲ್ಲ ಹುಡುಕಾಡ್ತಾ ಇದ್ದೇವೆ ಎಲ್ಲಿ ಮರ್ಡರ್ ಆಗಿದೆ ಏನು ಅಂತ, ಎಲ್ಲೂ ಇಲ್ಲ. ಆಮೇಲೆ ಇನ್ನೆಲ್ಲಾರು ಆಚೆ ಹಾಕ್ಬಿಟ್ಟಿದ್ದಾರೆ ತಾಳು, ಬೆಂಗಳೂರು ಡಿಸ್ಟ್ರಿಕ್ಟ್ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬೆಂಗಳೂರು ಡಿಸ್ಟ್ರಿಕ್ಟ್ ಎಲ್ಲ ಹುಡುಕ್ದು. ಅದೊಂದು ಎರಡು ದಿವಸ ತೊಗೊಳ್ತು ಕೇಳಿಕೊಂಡು ನಾವು ಆ ಪೊಲೀಸ್ ಸ್ಟೇಷನ್ಗಳೆಲ್ಲ, ನಿಮ್ಮಲ್ಲಿ ಯಾವ್ದಾರು ಮರ್ಡರ್ ಬಾಡಿಗಳು ಸಿಕ್ಕಿದ್ವೇನು ಅಂತ. ಅವರು ಇಲ್ಲ. ಆಮೇಲೆ ರಾಮನಗರಕ್ಕೆ ಮಾತಾಡಿದ್ರು,
ಅದು ರಾಮನಗರಕ್ಕೆ ಬರುತ್ತೆ. ಆಮೇಲೆ ರಾಮನಗರಕ್ಕೆ ಮಾತಾಡಿದಾಗ ಹೌದು ಹಿಂಗೆ ಆರೋಳಿ ಹತ್ರ ಇಬ್ಬರು ಹೊಡೆದಾಕಿ ಬಿಸಾಕಿ ಬಾಡಿ ಸಿಕ್ಕಿದ್ದಾವೆ. ಅವತ್ತು ನಾವು ಫೋನ್ ಮಾಡಿದ್ವಲ್ಲ ಅದು ಬೆಳಗ್ಗೆ ಸಿಕ್ಕಿದ್ದಾವೆ ಅಲ್ಲಿ ಬಾಡಿ, ಅದೆಲ್ಲ ಡಿಕಂಪೋಸ್ ಆಗಿಬಿಟ್ಟಿದೆ ಪೂರ್ತಿ. ಆಮೇಲೆ ಕೊನೆಗೆ ಬಾಡಿ ಸಿಕ್ಕಿದ್ದಾವೆ ಹಿಂಗೆ ಅಂತ ಆದಮೇಲೆ ನಾವೇ ಹೇಳಿದ್ವಿ ಹಿಂಗೆ ಅಪ್ಪಿ ಇವರು ಅಂತ. ಇವ್ರು ಈ ಥರ ಅಸೋಸಿಯೇಟ್ಗಳವರು ಇಂಥವ್ರು ಅಡ್ರೆಸ್ ಈ ಅಡ್ರೆಸ್ಗಳಿದ್ದೇವೆ ಅಂತೇಳಿ ಅವ್ರಿಗೆ ಲೀಡ್ ಮಾಡಿದೆ ನಾವು. ಇಲ್ಲಾಂದರೆ ಅವನು ಯಾರೋ ನೀ ಕುಲಾಗೋತ್ರ ಇಲ್ಲದ ಬಾಡಿಗಳು ಅಂದ್ಬಿಟ್ಟು ಹಂಗೆ ಅವನು ಮೂಟೆ ಕಟ್ಟಿ ಬಿಸಾಕ್ಬಿಟ್ರು ಏನಿಲ್ಲ ಅಂತ. ಆಮೇಲೆ ಕೇಸ್ ಆಯಿತು. ಕೇಸ್ ಆದಮೇಲೆ ಮತ್ತೆ ಇವ್ರನ್ನ ಟೋಟಲ್ ಟೀಮ್ ಏನು ಪಳನಿಗೆ ಹಂಗೆ ಮತ್ತೆ ಅಗೇನು ಎತ್ತಾಕೊಂಡು ಬಂದು ಹರ್ರಿ ಅದು ಪಳನಿ ಓಡೋಗ್ಬಿಟ್ಟ. ಓಕೆ, ನಮ್ಮ ತಮಿಳ್ನಾಡಿಗೆ ಇವ್ನು ಉಳಿದದ್ದು ಗ್ಯಾಂಗೆಲ್ಲ ಸಿಕ್ಕಿದ್ರು ಪೂರ್ತಿ. ಒಬ್ಬೊಬ್ಬನೇ ಸುಮಾರು ನಮಗೊಂದು 15 ದಿವಸ ತೊಗೋತೀವಿ ಇವ್ರಿಗೆ ಹಿಡಿದು ಇಡೀ ಬೆಂಗಳೂರು ಸಿಟಿ ಹುಡ್ಕಾಡಿದ್ದೀವಿ. ಹುಡ್ಕಾಡಿ ಚೆನ್ನಾಗಿ ಎತ್ತಿ ಸರಿ ರಿಪೇರಿ ಆಯಿತು, ಚೆನ್ನಾಗಾಯ್ತು, ಎಲ್ಲ ಡಾಕ್ಯುಮೆಂಟೇಷನ್ ಮಾಡಿದೋ ಪಕ್ಕ ಪರ್ಫೆಕ್ಟಾಗಿ. ಆಮೇಲೆ ಪಳನಿ ಹುಡ್ಕೋಕ್ಕೆ ಶುರು ಮಾಡಿದೊ. ಆಮೇಲೆ ಪಳನಿಗೆ ಅವನ ಇನ್ನೊಬ್ಬ ಅವ್ರ ಕಸಿನ್ ಒಬ್ಬ ಇದ್ದ ಅವನು ಎತ್ತಾಕೊಂಡು ಬಂದ್ಬಿಟ್ಟು, ಅವ್ನು ಫೈನಾನ್ಸರ್ ಆ್ಯಕ್ಚುಲಿ ಪಳನಿಗೆ, ಅವನು ಎತ್ತಾಕೊಂಡು ಬಂದು ಈ ನನ್ನ ಮಗನ ಮರ್ಡರ್ ಕೇಸಲ್ಲಿ ಒಳಗೆ ಕಳಿಸ್ತೀವಿ ಅಂಥೇಳಿ ಅವನು ಲೋಫರ್ರೆ. ಇದೆಲ್ಲ ಹಿಂದ್ಗಡೆ ನಿಂತ್ಕೋಡ್ ಮಾಡೋದೆಲ್ಲ ಪೂರ್ತಿ ಇದ್ದ ಹಣ ಕಾಸು ದೇವಸ್ಥಾನದ್ದು. ಆಮೇಲೆ ಯಾರ್ಯಾರು ಬರ್ತಾರೆ ದೇವಸ್ಥಾನದ ಹತ್ರ, ಯಾವ ರೌಡಿಗಳು ಬರ್ತಾರೆ, ಪ್ರತಿಯೊಂದು ಮಾನಿಟ್ರ್ ಮಾಡೋದು ಅವನು. ಓ ಇವನು ಬಿಟ್ಟರೆ ಆಗೋದಿಲ್ಲ ಅಂತೇಳಿ ಅವ್ನಿಗೆ ಯಾವಾಗ ಹಾಕ್ಕೊಂಡು ಇವನು ಒಳಗೆ ಕಳಿಸ್ತೀವಿ ರಿಪೇರಿ ಮಾಡಿ ಆಮೇಲೆ ತಪ್ಪಿಸ್ಕೊಂಡು ಅಂತ ಎನ್ಕೌಂಟ್ರ್ ಮಾಡಿಬಿಡ್ತೀವಿ ಅಂತ ತಕ್ಷಣ ನನ್ನ ಮಗ ಓಡ್ ಬಂದ್ಬಿಟ್ಟ. ಓಕೆ, ಓಡ್ ಬಂದ್ಬಿಟ್ಟು ಇದಕ್ಕೆ ಆರೋಳಿ ಪೊಲೀಸ್ ಸ್ಟೇಷನ್ ಒಳಗೆ ನುಗ್ಬಿಟ್ಟ. ಓಕೆ, ಅಲ್ಲಿ ಸರೆಂಡ್ರಿಗೆ ಸರೆಂಡ್ರು ಒಳಕ್ಕೆ ನುಕ್ಕೋಬಿಟ್ಟ. ನುಕ್ಕೊಂಡಾದ್ಮೇಲೆ ಅವ್ರು ಫೋನ್ ಮಾಡಿದ್ರು, ಸರ್ ಹಿಂಗೆ ನಮ್ಗೆ ಯಾಕೆ ಫೋನ್ ಮಾಡಿ ರಿಪೇರಿ, ನಮ್ದು ವರ್ಕ್ಶಾಪ್ ಕಣಯ್ಯ, ನಿಮಗೆ ಪರೀಕ್ಷೆ ಬರೆಸಿದ್ರು ನೀವು, ನಿಮ್ಮಲ್ಲಿ ಕೇಸ್ ಆಗಿರೋದು, ನಾವು ಏನು ಕೇಸ್ ತೊಗೊಂಡಿದ್ವ, ನಮ್ಗೆ ಯಾಕೆ ಕೊಡ್ತೀಯ, ಮಾಡಿ ವರ್ಕ್ಶಾಪ ನೀವು, ನೀವು ಹಂಗೆ ನಮಗೆ ಅಂತ ಅಂತ ಅಂತ. ಎಲ್ಲಿ ಅವ್ರು ಏನು ವರ್ಕ್ಶಾಪ್, ಅವ್ರು ವರ್ಕ್ ಮಾಡ್ಕೋಬೇಕಷ್ಟೆ, ಅವರವರೇ ಎಲ್ಲಿ ಮಾಡ್ತಾರೆ ಅವ್ರು ಅವರೆಲ್ಲ. ಅವ್ರಿಗೆಲ್ಲ ಆ ಧೈರ್ಯಗಳು ಬರೋದಿಲ್ಲ ಹಳ್ಳಿಲೆಲ್ಲ, ಭಾಳ ಕಷ್ಟ ಹಳ್ಳಿನಲ್ಲಿ. ಹಳ್ಳಿ ಪೊಲೀಸು ಅವ್ರ ಪೊಲೀಸ್ ಸ್ಟೇಷನ್ ಲಾಠಿಗಳೇ ಇಲ್ಲ ಅವ್ರ ಹತ್ರ, ಪಾಪ. ಅದೇ ದನ ಹೊಡಿಕೆ ಹಸು ಹೊಡಿಕೆ ಇಟ್ಕೊಂಡಿರ್ತಾರಲ್ಲ, ಇಷ್ಟುದ್ದ ಬೇಲಿ ಕಿತ್ಕೊಂಡಿರ್ತಾವೆ ಅಂತ ಇಟ್ಕೊಂಡಿರ್ತಾರೆ. ಅವರು ದೊಣ್ಣೆ ಪಣ್ಣೆ ಲಾಕಪ್ ಎಲ್ಲ ಪುಸ್ತಕ ತುಂಬಿಟ್ಟಿರ್ತಾರೆ. ನೀವು ನೋಡಿ ಹೋಗಿ, ನೀವು ಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಎಲ್ಲ ಪೊಲೀಸ್ ಸ್ಟೇಷನ್ಲು ಮಕ್ರಿ ಗುದ್ಲಿ ಕಾವಲಿ ಆಮೇಲೆ ಸನ್ಕೆ ಆಮೇಲೆ ಪುಸ್ತಕ ಬಂಡ್ಲು ಒಬ್ಬ ಮನುಷ್ಯನ ಹಾಕೋತಾರ ಇಲ್ಲವೇ ಇಲ್ಲ ಅಲ್ಲಿ. ದೇ ಲಾಸ್ಟ್ ದೇರ್ ಕ್ರೆಡಿಬಿಲಿಟಿ, ದ ಟೋಟಲಿ ಎಂಟೈರ್ ಲಾಕಪ್ ಕ್ರೆಡಿಬಿಲಿಟಿ ಆಸ್ ಗಾನ್ ಆಲ್ರೆಡಿ. ಅಲ್ಲಿ ಒಂದು ಲಾಕಪ್ ಇದೆ, ಅಪ್ಪ ಹೋದ್ರೆ ತಪ್ಪು ಮಾಡ್ರೆ ಒಳಕ್ಕೋಕ್ಕಾಗ್ತಾರೆ ಇವರು, ಬಿಡಲ್ಲ ಇವರು ಅನ್ನುವಂಥ ಭಯ ಬೇಕಲ್ಲ. ಅದ್ರ ಬದಲಾಗಿ ಸಾಮಾನು ತುಂಬಿಟ್ಟವರೆಲ್ಲ ಫುಲ್ಲು. ನಾವು ನೋಡ್ತೀವಲ್ಲ ಹಳ್ಳಿಗೆಲ್ಲ ಹೋದಾಗ ಇದೇನೇ ಹಿಂಗೆ ಮಾಡ್ಕೊಬಿಡ್ತಾರೆ, ಲಾಕಪ್ಗೆಲ್ಲ ಇವೆಲ್ಲ ಇಡ್ತಾರೆ ನೀ ಹೂಮನ ಅಲ್ವಾ ಪೊಲೀಸ್ಗೆ, ಹೌದಲ್ವಾ? ಯಾಕೆ ಹಂಗೆ ಇಟ್ಟಿರ್ತಾರೆ, ಜನ ಹಾಕೋಕ್ಕಾಗಲ್ವಲ್ಲ ಈ ಸಾಮಾನು ಆದರೂ ಒಳಗಿರಲಿ ಅಂತ. ಅಲ್ಲಿ ಹಾಕೋಕ್ಕೆ ಎಮ್ ಎಲ್ ಎಗಳು ಬಿಡ್ಬೇಕಲ್ಲ, ಏನು ಎಲ್ಲಿ ಹೋಗ್ಬಿಡ್ತಾನೆ, ಏನು ಹಾರು ಹೋಗ್ಬಿಡ್ತಾನೆ, ಬೆಳಗ್ಗೆ ಮಲಗಿರ್ತಾನೆ, ಬೆಳಗ್ಗೆ ಬರ್ತಾನೆ ಬಿಡು, ಮನೇಲಿ ಮಲಿಕೊಂಡು ಇಲ್ಲಿ ಕಳಿಸಿ ಅಂತ ಮರ್ಡರ್ ಕೇಸ್ನವ್ರನ್ನ ಕಳಿಸ್ಬಿಟ್ಟು ಬೆಳಗ್ಗೆ ಕರೆಸ್ತಾರೆ. ಅಂಥ ಪರಿ ಅಂಥ ದುರಂತ ದಿನಗಳು ನಾವು ನೋಡ್ತಾ ಇದ್ದೀವಿ ಕಣ್ಣಿಂದ. ಹಾಂ, ಏನು ಓಡಾಬಿಡ್ತಾನ, ಇವ್ನು ಕೇಳಲೇಬೇಕು, ಪೋಸ್ಟಿಂಗ್ ಕೊಟ್ಟಿರ್ತಾನಲ್ಲ ಪಾಪ ಅವನು. ಆಯಿತು ಸರ್, ಇಲ್ಲೇ ಹೋಟ್ಲಲ್ಲಿ ಮಲಗಿಸ್ಬಿಟ್ಟಿರ್ತೀನಿ ಬಿಡಿ ಸರ್, ಹಾಸಿಗೆ ಕೊಟ್ಟು ನಮ್ಮವನು ಪೊಲೀಸವನ್ನ ಕವಲಾಕಿ ಅಂತ. ವಿಧಿನೇ ಇಲ್ಲ, ಸರ್ವೈವಲ್ ಥಿಯರಿ ಅಲ್ವಾ ಈ ಟ್ರಾನ್ಸ್ಫರ್ ದಂಧೆ, ಇದೇ ಎಫೆಕ್ಟ್ ಎಲ್ಲ ಈ ಥರದ್ದೆಲ್ಲ. ಯಾರೂ ಕಾರಣ ಇಲ್ಲ, ಇವರೇ ರಸಗೊಬ್ಬರ, ಇವರು ರೌಡಿಗಳು ಬೆಳೀದಕ್ಕೆ ಇವರೇ ರಸಗೊಬ್ಬರ, ತಿಪ್ಪೆ ಗೊಬ್ಬರನೂ ಇವರೇ. ಸುಮ್ಮನೆ ಇವ್ರು ಕೂತ್ಕೊಂಡು ಅವ್ರಿವ್ರ ಮುಖಕ್ಕೆ ಮಸಿ ಬೆಳ್ಕೊಂಡು ಸುಮ್ಮನೆ ಡೊಮ್ರಾಟ ಆಡೋರು ಹೊರತು ಈ ಥರದ್ದೆಲ್ಲ ಕ್ಲೀನ್ ಮಾಡಬೇಕು ಅನ್ನುವಂಥ ಯಾವ ಮೆಂಟಾಲಿಟಿನೂ ಇಲ್ಲ. ಅವ್ರಿಗೆ ಓಟ್ ಬೇಕಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಈ ಥರದ್ದು ನೋಡಬೇಕಲ್ಲ, ಬರಬೇಕಲ್ಲ. ಗಟ್ಟಿ ತಾಕತ್ತಾಗಿರೋ ಹೋಮ್ ಮಿನಿಸ್ಟ್ರು, ತಾಕತ್ತಾಗಿ ದಮ್ಮಿರುವಂಥ ಚೀಫ್ ಮಿನಿಸ್ಟರ್, ಬಿಡಿ ಅವ್ರಿಗೇನೋ ಮಾಡ್ಕೋತಾರೆ ಅವರು, ನಮಗೇನು ಕೆಲಸ ಅದು. ಅವ್ರು ಮಾಡಲಿಲ್ಲ ಅಂದರೆ ಕೇಳೋದು ನಮ್ಮ ಕೆಲಸ, ಅವ್ರು ಮಾಡ್ತಾರೆ ಬಿಡು, ನಮಗೇನಕ್ಕೆ ಬೇಕದು, ನಿನಗೇನಕ್ಕೆ ಬೇಕು, ನಿನಗೆ ನೀನು ಕೆಲಸ ಆಗ್ಬೇಕು ತಾನೇ, ಅಲ್ಲಿ ಹೋಗಿ ಮುಚ್ಕೊಂಡು ಹೋಗಿ ನೀನು ಎಮ್ ಎಲ್ ಎ ಕೆಲಸ ಮಾಡು, ಹೋಗಿ ಅಲ್ಲಿ ಮೋರಿ ಗಿರಿ ಕಸ ಗಿಸ ಇದ್ರೆ ಊರ್ದೆಲ್ಲ ಗುಡಿಸೋಗು, ಯಾರು ಅಲ್ಲಿ ಕಸ ಗುಡಿಸೋರು ಯಾರು ಇಲ್ವಂತ ಹೇಳ್ಬೇಕಲ್ಲ. ಅವ್ನು ಕೆಲಸ ಗುಡಿಸೋದೇ ತಾನೇ ಅವ್ನ ಕೆಲಸ, ಯಾರಿಗೂ ಕಸ ಇಲ್ಲ ಅಂದರೆ ಇವನೇ ಹೋಗಿ ಕಸ ಗುಡಿಸ್ಬೇಕು, ಅದಕ್ಕೆ ಹೊಟ್ಟೆ ಹಾಕಿರುವುದಲ್ವಾ. ಕಷ್ಟಪಟ್ಟು ಹೋಗಿ ರಾತ್ರಿ ಹಗಲು ರಾತ್ರಿ ಬಿಸಿಲೆಲ್ಲ ನಿಂತ್ಕೊಂಡು ಗಂಟೆ ಗಟ್ಟಲೆ ಅದು ಮಾಡಲ್ಲ ಅಂದರೆ ಹಂಗೆ ಹಂಗೆ ಒಂಥರ ನಮ್ಗೆ ನೋಡಿ ನೋಡಿ ಇವ್ರ ಮಧ್ಯೆ ಕೆಲಸ ಮಾಡಿರ್ತೀವಲ್ಲ, ಒಂಥರ ಕೋಪನೂ ಇದೆ, ಆಮೇಲೆ ತುಂಬ ಕೆಲಸ ಮಾಡೋರ ಬಗ್ಗೆ ಕಾಳಜಿನೂ ಇದೆ. ಚೆನ್ನಾಗಿ ಮಾಡ್ತಾರೆ ಕೆಲವು ಜನ ಅಂತೂ ನಾವೆಲ್ಲ ನೋಡಿದ್ದೀವಿ. ಈಗ ಹನುಮಂತ ನಗರ ಅಂತ ವಾರ್ಡ್ನ ಹಿಂಗೂ ಒಬ್ಬ ಕಾರ್ಪೊರೇಟರ್ ಮಾಡ್ಬೋದ ಅನ್ನುವಂಥ ಇಡೀ ಬೆಂಗಳೂರು ಸಿಟಿ ಮಾತ್ರ ಚಂದ್ರಶೇಖರ್ ಅವ್ರು ಅಂತ ಅವ್ರು ಕೇಳಿರ್ಬೋದು, ಎಂಥ ಕೆಲಸ ಮಾಡಿದ್ದ ಮೇಯರ್ ಇದಲ್ಲ ಅವರು ಸರ್, ಮೇಯರ್ ಆದವರು. ಒಬ್ಬ ಕಾರ್ಪೊರೇಟರ್ ಹಿಂಗೆ ಮಾಡ್ಬೋದಾ, ಈ ಥರ ರೋಡ್ ಮಾಡ್ಬೋದಾ, ಈ ಕಳ್ಳ ಏನು ಹಿಂಗೆ ಮಾಡೋನೆಲ್ಲ ಕಿತ್ಕೊಂಡು ಮಾರ್ಕೋತಾವನ್ನೆಲ್ಲನು ಫುಟ್ಪಾತಲ್ಲಿರೋದನ್ನೆಲ್ಲ ವರ್ಷಕ್ಕೊಂದ್ಸಾರಿ ಕೇಳೋದು ಮಾರ್ಕೊಳ್ಳೋದು, ಇವ್ರೇನು ಹಿಂಗೆ ಮಾಡ್ತಾವ್ರಲ್ಲ
ಕೆಲಸ ಮಾಡೋರು ಅಂತೂ ಅವರು ಅವರು ಪರ್ಮನೆಂಟ್ ಆಗಿ ನಾನು ಯಾಕೆ ಜ್ಞಾಪಕ ಮಾಡಿಕೊಂಡೆ ಕರೆಕ್ಟ್ ಈ ಕೆಲ ಆ ಥರದ್ದು ಇದನ್ನ ಅವ್ರು ಫುಟ್ ಪ್ರಿಂಟ್ ಬಿಟ್ಟಿರ್ತಾರೆ ಅದು ಟಾಕತ್ತು ದಮ್ಮು ಕೆಲಸ ಮಾಡುವಂಥವ್ರು ಎಲ್ರಿಗೂ ದುಡ್ಡು ಕೊಡಲ್ಲ ಆ ಸರ್ಕಾರ ಬಂದ್ಬಿಡ್ತೋ ನಮ್ಗೆ ಈ ಸರ್ಕಾರ ಬಂದ್ಬಿಡ್ತೋ ಕೆ ನಮ್ಗೆ ದುಡ್ಡು ಕೊಡಲ್ಲ ಅರೆ ನೀನು ಇರೋದು ದುಡ್ಡ ತರೋಕೆ ಕೊಡಲ್ಲ ಅಂತಂದ್ರೆ ಈಸ್ಕೊಬರೋಕೆ ಕೊಡಲಿಲ್ಲ ಅಂದ್ರೆ ಕಿತ್ಕೊಬರೋಕೆ ಇಲ್ಲ ಅಂದರೆ ಹೋಗಿ ಹೋಗು ನೀನು ಕಿತ್ತಾಕ್ಬಿಟ್ಟು ಆಚೆ ನೀನು ಹಾಕಿರ್ಬೇಕು ಅವ್ನು ಕೊಡಲಿಲ್ಲ ಸರ್ಕಾರ ನಮ್ದು ಬರಲಿಲ್ಲ ಅಂದ್ರೆ ನೀನು ಸರ್ಕಾರ ಬರೋವರೆಗೂ ಕರ್ಕೊಂಡು ಕೂತ್ಕೋತಾರ ಕರೆಕ್ಟ್ ಇವನ್ ಕೆಲಸ ಅಲ್ವಾ ಹೋಗಿ ತಗೋಬಾರ್ದು ಸರ್ ನಮ್ಗೆ ಕೊಟ್ಟಿಲ್ಲ ಹೋಗಿ ಕೂತ್ಕೋತಾರೆ ನೀನು ಪುಷ್ಟ ಇದ್ರ ಮೇಲೆ ವಿಧಾನಸೌಧ ಹತ್ರ ಮಾನ್ಯ ನಮಗೆ ನಮಗೇನು ಅನುದಾನ ಬರಲಿಲ್ಲ ನನ್ನ ಜನ ಎಲ್ಲ ಓಡಾಡಿಸ್ಕೊಂಡು ಹೊಡಿತಾವ್ರೆ ಪರ್ಕೆಗಳು ಹಿಡ್ಕೊಂಡು ನಂಗೆ ಕೊಡಬೇಕು ಬರೀ ಕಾಂಗ್ರೆಸ್ ಅವ್ರಿಗೆ ಕೊಡ್ತಾ ಇದ್ದೀರಿ ನಮಗೂ ಕೊಡಿ ಅಂತ ಕೇಳಬೇಕಲ್ಲ ಅವನು ಮಾಡೋದಿಲ್ಲ ಗುಂಪಿನಲ್ಲಿ ಗೋವಿಂದ ಅಂತ ಯಾವತ್ತೋ ಒಂದು ದಿವಸ ಐರನ್ ಮಾಡಿಸ್ಕೊಂಡು ಬಟ್ಟೆ ಹಾಕೊಂಡು ಟೊಪ್ಪಿ ಹಾಕೊಂಡು ಹೋಗ್ಬಿಟ್ಟು ಗಾಂಧಿ ಮುಂದೆ ಹಿಂಗೆ ಕೂತ್ಕೊಬಿಟ್ಟು ಕೊಕ್ಕೋ ಕೋಲ ಕುಡ್ಕೊಂಡು ಬಂದ್ಬಿಟ್ರೆ ಆಯ್ತದಾ ಹಂಗಾಗಲ್ವಲ್ಲ ಎಮ್ ಎಲ್ ಎ ಕೆಲಸ ಇಟ್ ಈಸ್ ನಾಟ್ ಲೈಕ್ ದಟ್ ಸರ್ ಈಸ್ ಎ ಸ್ವೀಪರ್ ಒಂದ್ಸಾರಿ ಅವ್ನು ತಗೋಬಿಟ್ಟಾದ್ಮೇಲೆ ಇದನ್ನು ಓಟ್ಗಳನ್ನ ಈಸ್ ಎ ರಿಯಲ್ ಸ್ವೀಪರ್ ಮಾಡಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ನಮ್ಮ ಮನೇಲಿ ನಾವು ಯಜಮಾನರು ನಾವು ಯಾರು ಇಲ್ಲ ಅಂದರೆ ಕಸ ಗುಡಿಸಲ್ವಾ ಈಸ್ ಯಜಮಾನ ಫಾರ್ ದಿಸ್ ಕಾನ್ಸ್ಟಿಟ್ಯೂಯನ್ಸಿ ಈ ಶುಡ್ ಡೂ ದಟ್ ಹಂಗೆ ಅದು ಇಲ್ಲವೇ ಇಲ್ಲ ಅವರು ಅವ್ರ ಮನೋಭಾವನೆಯೇ ಇಲ್ಲ ಏನಪ್ಪ ಜನಗಳಿಷ್ಟೆಲ್ಲ ಊಟ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇಟ್ಟು ಓಟ್ ಹಾಕೋರು ಏನಾರು ಮಾಡಬೇಕು ಇವನ್ನೆಲ್ಲ ಬಲಿ ಹಾಕ್ಬೇಕು ಹಿಂಗೆಲ್ಲ ನಾನು ಸಾಥ್ ಕೊಡಬೇಕು ಯೋಗಕ್ಷೇಮನು ಎಂಥದ್ದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಯಾವ ಮೋರಿ ಕಿತ್ತಾಕ್ಸ್ಬೇಕು ಯಾವ ಮೋರಿ ಇರೋದ ಹಳೆ ಕಲ್ಲು ಮಾರ್ಕೋಬೇಕು ಹೊಸ ಕಲ್ಲನ್ನ ಹಾಕ್ಬೇಕು ಹಳೆ ಕಲ್ಲನ್ನ ಹೊಸ ಕಲ್ಲು ಮಾಡಾಕು ಎಲ್ಲಿ ದುಡ್ಡು ಬರ್ತದೆ ನಾವು ನೋಡಿ ನೋಡಿ ದಿವಸ ಈಗಲೂ ನೋಡ್ತೀವಿ ನಾವು ಆ ಮೋರಿಗಳನ್ನಂತೂ ಸಾರ್ ಒಂಥರ ನನ್ನ ಲೆಕ್ಕದಲ್ಲಿ ಅದೇನು ಆಪ್ರೇಷನ್ ಮಾಡೋರು ಸರ್ ಪಾಪ 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 ಇಡೀ ಕಾರ್ಪೊರೇಷನ್ ಅರ್ಧ ದುಡ್ಡು ಇವ್ರ ಮೋರಿಗೆ ಹೋಗಿ ಹಂಗೆ ಜೋಬ್ಗೆ ಹೋಗ್ಬಿಡ್ತದೆ ಒಂದು ಸಾರಿ ಸರಿ ಮಾಡಲ್ವಾ ಹಿಂಗೆ ಮೋರಿ ಹಾಕ್ತಾರೆ ಕಟ್ತಾನೆ ಸರ್ ಆಗಲೇ ಬೆಳಗ್ಗೆ ಒಳಗೆ ಯಜ್ಞ ಓಡಾಡ್ತಾ ಇರ್ತವೆ ತಡೆದು ಈ ಕಡೆಯಿಂದ ಆಚೆಗೆ ಹೋಗ್ತವೆ ಈ ಕಡೆ ಸರಿಯಾಗಿ ಸಿಮೆಂಟ್ ಹಾಕಿ ಸರಿಯಾಗಿ ಮರಳು ಮಿಕ್ಸ್ ಮಾಡಿ ಸರಿಯಾಗಿ ಕಾಂಕ್ರೀಟ್ ಹಾಕಿ ಅದನ್ನ ಕ್ಯೂರಿಂಗ್ ಮಾಡಿದ್ರೆ ಯಗಡ ಈ ಬೆಳಿಗ್ಗೆ ಓದಿದ್ದು ಸಾಯಂಕಾಲ ಬಂದ್ಬಿಡ್ತದ ಸಂದಿಲ್ ನುಗ್ಗಿ ಸಾರ್ ಒಂದು ದೇವರಾಣಿ ಅವ್ರಿಗೆ ಕಾಳಜಿನೇ ಇಲ್ಲ ಒಂದು ದಿವಸ ಬಂದು ಏನು ಸಿಮೆಂಟ್ ಆಗ್ತಾ ಇದೆಯೇ ಎಷ್ಟು ಮರಳಾಗ್ತಾ ಇದೆಯೇ ಕ್ಯೂರಿಂಗ್ ಆಗಿದೆಯಾ ಕಿತ್ ನೋಡು ಒಂದು ಕಲ್ಲ ನೀನು ಗ್ರಾಚಾರ ಬಿಡಿಸ್ತೀನಿ ಯಾಕೆ ಹಿಂಗೆ ಮಾಡಿದೆ ನೀನು ಸರ್ ಒಂದು ಯಾವತ್ತಾರ ಹಂಗೆ ಮಾಡ್ತಾ ಇದ್ದು ನನ್ನ ಫೋಟೋ ತೆಗೆದುಬಿಟ್ಟು ನನ್ನ ಗೋಡೆ ಮೇಲೆ ಮನೇಲಿ ಹಾಕೊಬಿಡ್ತೀನಿ ಸರ್ ಕಾಳಜಿ ಬೇಡುವ ಅದು ಒಂದು ಚೂರು ಸಾಮಾಜಿಕ ಕಳಕಳಿ ಇಲ್ಲ ಒಂದು ಚೂರಾರು ಇವತ್ತು ಮಾಡಿದ್ದಾರೆ ಕೆಲಸ ನಾಳೆ ಎಲ್ಲ ನೋಡ್ಬೇಕು ಎಷ್ಟು ಮಾಡಿದ್ದಾನೆ ಎಷ್ಟು ಏನು ಯೂಸ್ ಮಾಡಿದ್ದಾನೆ ಇದು ಕಟ್ಟಿದ್ದು ಒಂದು 5 ವರ್ಷ ಇರ್ತದ ಇಲ್ಲ ಮುಂದಿನ ಕಾರ್ಪೊರೇಟ್ರ್ ಬಂದು ಕಿತ್ತಾಕ್ಬಿಟ್ಟು ಮತ್ತೆ ಆಗಲೇ ಕಾಸು ಕೊಯ್ತಾನ ಯಾ ಬೇಡುವ ಸರ್ ಅದೆಲ್ಲ ಸೊ ಎಲ್ಲೆಲ್ಲೋ ಹೋಯ್ತಾ ಇದೆ ಸಬ್ಜೆಕ್ಟು ಅಲ್ಲ ಒಂಥರ ಈ ಲಿಂಕ್ಡ್ ಸರ್ ಇದೆಲ್ಲ ಇದೆಲ್ಲ ಒಂದು ವೆಬ್ ಇದ್ದಂಗೆ ಇದು ಇವೆಲ್ಲ ಸೆಪರೇಟ್ ಆಗಿ ರೌಡಿಸಂ ಅಂದ್ರೆ ಸೆಪರೇಟ್ ಆಗಿ ಬೆಳೆಯೋದಲ್ಲ ಇದೆಲ್ಲ ಒಂದಕ್ಕೊಂದು ಸಂಬಂಧ ಇರೋದು ಇವ್ರು ಹಿಂಗೆಲ್ಲ ಇದಕ್ಕೆ ಅಲ್ವಾ ಸರ್ ಈಗ ಸುನಿಲ ಏನು ಬೆಂಗಳೂರಿನಲ್ಲಿ ಭಾಳ ದೊಡ್ಡ ಅರೌಡಿಯನ್ನು ಟೆಂಡರ್ ತಗೊಂಡಿರೋದು ಬೆಂಗಳೂರದು ಕಸದ್ದು ಬೇರೆಯವ್ರಿಗೆ ಯಾರು ಗಂಡುಗಳೇ ಇಲ್ವಾ ಅಲ್ಲಿಗೆ ಭಯ ಹುಡ್ಸೋನೊಬ್ಬ ಮನುಷ್ಯ ಭಯಂಕರವಾದಂಥ ನನ್ನ ಹಿಂದೆ ಶತ್ರು ಸೈನ್ಯ ಇದೆ ನನಗೆ ನನ್ನ ಭುಜಬಲ ಪರಾಕ್ರಮಿಗಳಿದ್ದಾರೆ ಕೊಡಲಿಲ್ಲ ಅಂದರೆ ನೀವೆಲ್ಲ ಫಿನಿಷ್ ಅಂತ ಅಂದ್ಬಿಡುವಂಥ ಈ ಧೈರ್ಯ ಇದೆಯಾ ಅವ್ನಿಗೆ ಟೆಂಡರ್ ಅವ್ನಿಗೆ ಕೊಡಿಸ್ ಇವರೆಲ್ಲ ಸೇರ್ಕೊಂಡು ಕೊಡಿಸಿರೋದು ಕೆಲವು ಜನ ಹಾಂ ನಾಚಿಕೆ ಆಗಬೇಕಲ್ವಾ ಇಂಥವ್ರಿಗೆಲ್ಲ ನಾವು ಕೊಡ್ತಾ ಇದ್ದೀವಿ ಇಂಥವ್ರಿಗೆ ಇಷ್ಟೆಲ್ಲ ಸಮಾಜದಲ್ಲಿ ಹಿಂಗೆಲ್ಲ ಮನುಷ್ಯಂದು ಇಂಥದ್ದೊಂದು ಪರಿಸ್ಥಿತಿ ಇದೆ ಸ್ಟೇಟಸ್ ಹೆಂಗೆ ಏನು ಕತೆ ನಾ ಒಳ್ಳೆಯವನಾಗಿದ್ದರೆ ನಮ್ಗೆ ಅಭ್ಯಂತರ ಇಲ್ಲ ಸರ್ ಬದಲಾವಣೆ ಆಗಿಬಿಟ್ಟಿದ್ದೀನಿ ನಾನು ಇನ್ನೇನು ಇಲ್ಲ ನೋ ಪ್ರಾಬ್ಲಮ್ ನಾವು ಯಾರಿಗೂ ತೊಂದರೆನೂ ಮಾಡೋಕೆ ಹೋಗಬಾರ್ದು ತಪ್ಪು ಸಹ ಸರಿ ಆಗ್ತಾ ಇದ್ದೀನಿ ಸರಿ ಅಂತ ಅನ್ನುವಂಥ ಎದುರಿಸಿ ಅಕಸ್ಮಾತ್ ಹೋಗ್ಬಿಟ್ಟಿದ್ರೆ ಕರೆಕ್ಟ್ ಮೊದಲು ನೋಡಿದ್ದೀವಲ್ಲ ಟೆಂಡರ್ ಮಾಫಿಯಾ ಎದುರಿಸಿದ್ದವ್ರನ್ನ ಹಿಡ್ಕೊಂಡು ಹೋಗಿ ನಾವೇ ಬಿಲ್ಡಿಂಗ್ ಮೇಲೆ ಮುಂದೆ ಕಾಲು ಮುರ್ಕೊಂಡು ಈಗೆಲ್ಲ ದೊಡ್ಡ ದೊಡ್ಡ ರಾಜ್ಯ ಆಳುವಂಥವ್ರು ಆಗ್ಬಿಟ್ಟವ್ರಲ್ಲ ಎಲ್ಲ ಫುಲ್ಲು ಈಗೆಲ್ಲ ಇವರು ನೆಗೆದೋದವರೆಲ್ಲ ಎಮ್ ಎಲ್ ಎಗಳು ಮಿನಿಸ್ಟರ್ಗಳಾಗ್ಬಿಟ್ಟವ್ರು ಕಾಲು ಮುರ್ಕೊಂಡು ಹೋಗ್ಬಿಟ್ರದಾಗೆ ನಮ್ಗೆ ಕಾಟ ತಡಿಲಾರದೆ ಟೆಂಡರ್ ಕಿತ್ಕೋಗಿ ಬಂದವರೆಲ್ಲ ಹಂಗಾಗ್ಬಿಟ್ರೆ ಆಮೇಲೆ ಪರಿಸ್ಥಿತಿ ಕರೆಕ್ಟ್ ಅದನ್ನೆಲ್ಲ ನೋಡ್ಕೊಳ್ಳೋರು ಪೊಲೀಸೇ ನೋಡ್ಕೋಬೇಕಲ್ಲ ಇನ್ನು ಬೇರೆ ಏನು ಸ್ಕೂಲ್ ಮಾಸ್ಟರ್ಗಳಿಗೆ ನೋಡ್ಕೋಕಾಯ್ತದಪ್ಪ ಹಂಗಾಗಲ್ವಲ್ಲ ಹಂಗೆ ಈ ರೌಡಿಸಮ್ಮು ಇದಕ್ಕೆಲ್ಲ ಭಾಳ ಲಿಂಕ್ ಇರ್ತದೆ ಸರ್ ವೆರಿ ಟ್ರೂ ಸೊ ನೀವು ಇದು ಹೇಳಿದ್ರಿ ಸರ್ ಈಗ ಪಳನಿ ಮತ್ತು ಅರಸಯ್ಯನ ಕತೆ ಹೇಳಿದ್ರಿ ಸೊ ಪಳನಿ ಗ್ಯಾಂಗ್ ಸೇರ್ಕೊಂಡು ಆ ಇಬ್ಬರನ್ನ ಕೊಲೆ ಮಾಡ್ತು ಎತ್ತಕೊಂಡು ತಪ್ಪಿ ಮತ್ತೆ ರವೀನ ಎತ್ಕೊಂಡು ಮರ್ಡರ್ ಕೂಡ ಮಾಡ್ತು ಅವನ ಎಲ್ಲಾನು ಹಿಡ್ಕೊಂಡು ಪಳನಿ ಸಿಗಲಿಲ್ಲ
ಭಾಳ ಹುಡುಕಾಡ್ದೋ ನಾವು ಒಡೆದು ಬಿಡೋಣ ಈ ಸರಿ ಫೈರ್ ಮಾಡೋಣ ಅಂತ, ಏನಾರು ಮಾಡಿ ಊನ ಮಾಡ್ಬಿಟ್ಟು ಬಿಟ್ಬಿಡೋಣ, ಏನೇ ಇವ್ರು ಭಾಳ ಜಾಸ್ತಿ ಆಗೋಯ್ತು ಅಂದ್ಬಿಟ್ಟು ಗೊತ್ತಾಗೋಯ್ತು ಅವನಿಗೆ. ನಮ್ಮ ಪೊಲೀಸವ್ರು ಮೆಸೇಜ್ ಬಿಟ್ಬಿಟ್ರು, ನೀನು 100% ಈ ಸರಿ ನಿನಗೆ ಹೊಗೆ ಹಾಕಿಸ್ಕೊಂಡು ಐತೆ, ಫೋಟೋ ರೆಡಿ ಮಾಡ್ಕೊಳ್ಳು, ಕೇಳ್ಬಿಡು ಮನೆಯಲ್ಲಿ ಅಂತ ನಮ್ಮವ್ರು ಸ್ಟ್ರಾಂಗ್ ಆಗಿದ್ರು ಆ ಥರ ಹೇಳೋಕೆ ಟೀಮಲ್ಲಿ. ಫೋಟೋ ರೆಡಿ ಮಾಡ್ಕೊಪ್ಪ, ಒಂದು ಗೋಲ್ಡನ್ ಫ್ರೇಮ್ ಹಾಕ್ಸಿಟ್ಬಿಡು, ಈ ಆಮೇಲೆ ಸರಿಯಾದ ಹಾಕ್ಸಲ್ಲ ನೀನು ಸತ್ತೋಗ್ಬಿಟ್ರೆ ಈಗಲೇ ಹಾಕಿ ನಮ್ಮ ಮನೆ ರೆಡಿ ಮಾಡಿ ಕೊಟ್ಬಿಡು, ಊನ ಅವ್ರ ಅಷ್ಟೇ ಅವ್ರು ಹಾಕೋತಾರೆ ಅಂತೇಳಿ ಇವ್ರು ಸರಿಯಾಗಿ ಹೇಳಿರು ಪೊಲೀಸ್ನವರು. ಓಡೋಗ್ಬಿಟ್ಟ ಓಡೋಗ್ಬಿಟ್ಟು ಸುಮಾರು ದಿವಸ ಅಲ್ಲೇ ಇದ್ಬಿಟ್ಟ, ಎಲ್ಲೆಲ್ಲೋ ಕಾಡು ಕಡೆ ಬಿದ್ದುಕೊಂಡು ಅಲ್ಲೇ. ಆಮೇಲೆ ಬಂದ, ಬಂದಂತೆ ಬಂದಾದಮೇಲೆ ಅಲ್ಲಿಗೆ ಹೋಗಿ ಮತ್ತೆ ಆಮೇಲೆ ಜೈಲಿಗೆ ಹೋದ. ಹಂಗೆ ನಮ್ಮ ಕೆಲಸ ಏನು, ಕುಂದಾಕ್ಬಿಡೋದು ಅಲ್ಲ, ಅವ್ರನ್ನ ಸಾಯಿಸ್ಬಿಡೋದು ಅಲ್ಲ, ಕಾಲು ಕೈ ಮುರಿದ್ಬಿಟ್ಟು ಹ್ಯಾಂಡಿಕ್ಯಾಪ್ ಮಾಡಿಬಿಡೋದು ಅಲ್ಲ, ಸರಿಯಾಗೋವರೆಗೂ ಅವ್ರಿಗೆ ರಿಪೇರಿ ಮಾಡೋದು ಅಷ್ಟೇ ಕೆಲಸ. ಸರಿಯಾದಮೇಲೆ ರಿಪೇರಿ ಆದೋ ಬಿಟ್ಬಿಡು ಕೆಲಸ ಪೊಲೀಸ್ದು. ನೀವು ಸರಿಯಾಗಲಿಲ್ಲ, ನಾವು ರಿಪೇರಿ ಮಾಡಲಿಲ್ಲ, ನಾವ್ಯಾಕೆ ಪೊಲೀಸ್ ಆಗಬೇಕು? ಹಿಂಗೆ ಬೇರೆ ಇನ್ನೇನಾರು ಆಗೋಗ್ಬೋದು, ಕಸ ಕಸ ಗುಡಿಸ್ಬೋದು, ಚೆನ್ನಾಗೆ ಒಳ್ಳೆ ಕೆಲಸ ಬೆಳಿಗ್ಗೆ ಎದ್ದು. ಹಂಗೆ ನಾವು ಆ ಟೈಮ್ನಲ್ಲಿ ಈ ಒಂದು ಆದಾಗ ಈ ಸಿ ಸಿ ಬಿನಲ್ಲಿ ನಾವು ಒಂದು ಈ ಥರ ಇವ್ರನ್ನೆಲ್ಲನೂ ನಾವೆಲ್ಲ ಮಟ್ಟ ಹಾಕ್ತಾ ಇದ್ವಲ್ಲ, ಈ ಗ್ಯಾಂಗ್ಸ್ಟರ್ಸ್ಗಳು ಗ್ಯಾಂಗ್ಗಳು ಯಾರ್ಯಾರು ಅಂತ ಮಾಡಿದ್ರು, ಎಷ್ಟು ಗ್ಯಾಂಗ್ಗಳಿದ್ದಾವೆ, ಯಾವ್ಯಾವ ಹೆಂಗೆ ನಡೀತಾ ಇದೆ, ಈಸ್ಟಲ್ಲಿ ವೆಸ್ಟಲ್ಲಿ ಸೌತು ನಾರ್ತು ಸೆಂಟ್ರಲ್ಲಿ ಯಾವ್ಯಾವೆಲ್ಲ ಆ್ಯಕ್ಟಿವ್ಗಳಿದ್ದಾವೆ, ಇವನ್ನೆಲ್ಲ ಆ್ಯಕ್ಟಿವ್ ಇದ್ದಾವೆ. ಮತ್ತು ಟೋಟಲ್ ಬೆಂಗಳೂರು ಸಿಟಿನಲ್ಲಿ ಆ್ಯಕ್ಟಿವ್ ರೌಡಿಗಳೆಷ್ಟು, ಇನ್ಆ್ಯಕ್ಟಿವ್ ರೌಡಿಗಳೆಷ್ಟು, ಈ ರೌಡಿಗಳು ಇಟ್ಕೊಂಡಿರುವಂಥ ರೌಡಿಗಳಲ್ಲಿ ಯಾವ್ಯಾವ ರೌಡಿಗಳು ನಾ ತೆಗೆದು ಬಿಸಾಕ್ಬೋದು ಸುಮ್ಮನೆ ಕಡತದಿಂದ, ಅವರೆಲ್ಲ ವೇಸ್ಟು, ಸುಮ್ಮನೆ ಏನೂ ಗೊತ್ತಿಲ್ಲದೆ ಹಂಗೆ ಇಟ್ಕೊಂಡು ಕುಂತವ್ರೆ ಪೊಲೀಸ್ ಸ್ಟೇಷನಲ್ಲಿ, ಮಾನಿಟ್ರ್ ಮಾಡಲ್ಲ, ಒಂದು ವೇಳೆ ಅವ್ರ ಬಗ್ಗೆ ಏನೂ ಕಾಳಜಿನೂ ಇಲ್ಲ, ಸುಮ್ಮನೆ ಏನೋ ಒಂದು ಬಲಾತ್ಕಾರಕ್ಕೆ ಮಾಡಿಬಿಟ್ಟಿರ್ತಾರೆ ಅಂತ ಅವ್ನು ಎಷ್ಟು ತೆಗೆದಾಕ್ಬೋದು. ಇದೆಲ್ಲ ಎಕ್ಸೈಸ್ ಮಾಡುವಂಥ ಕಾರ್ಯಕ್ರಮವನ್ನು ಮರ್ಸಮಿ ಸಾಹೇಬರು ಮಾಡಿಸಿದ್ರು ಅವಾಗ, ನಾವು ಮಾಡಿದ್ವಿ. ಆಮೇಲೆ ನಮ್ಮ ಶಿವರಾಮ್ ಸಾಹೇಬರು ಅದ್ರ ಪ್ರಕಾರ ಎಲ್ಲ ಸುಮಾರು ಸಾವಿರಾರು ರೌಡಿಗಳು, ವೇಸ್ಟ್ ರೌಡಿಗಳು, 4 ಮಕ್ಕಳು 5 ಮಕ್ಕಳಾಗ್ಬಿಟ್ಟು ಕುಂಟ ಕಾಲು ಕೈ ಇರಲ್ಲ, ಸತ್ತೇ ಹೋಗ್ಬಿಟ್ಟವ್ರೆ, ಅವರು ರೌಡಿಗಳು ಸೀಟುಗಳಲ್ಲಿದ್ದಾರೆ ಅಂತವೆಲ್ಲ ಸಿಕ್ಕಿದ್ರು ನಮಗೆ, ಸತ್ತೋಗ್ಬಿಟ್ಟವ್ರೆ, ಅವ್ರು ಇಲ್ವೇ ಇಲ್ಲ. ಆ ಕ್ಲೋಸ್ ಮಾಡ್ಬೇಕಲ್ಲ, ಸತ್ತೋಗೋರು ಅಂತ ಬರ್ದು ಅದೂ ಬರ್ದಿಲ್ಲ. ಹಂಗೆ ಆಗಿದ್ದಾಗ ಏನಾಗುತ್ತೆ ಅಂದರೆ ರೌಡಿ ಶೀಟ್ ಅನ್ನುವಂಥದ್ದಕ್ಕೆ ಮರ್ಯಾದೆ ಇರುವುದಿಲ್ಲ. ರೌಡಿ ಎನ್ನುವಂಥವ್ರಿಗೆ ಯಾರಿಗೆ ಮಾಡಬೇಕು, ನಾವು ಮಾಡಿದ್ವಲ್ಲ ಐರನ್ನ ಫಸ್ಟು ಸೇತು ಬಂಧುಗಳು, ಈ ಸೇತು ಬಂಧುಗಳಿಗೆ ಮಾಡಿಬಿಟ್ರೆ ಯಾವಾಗ ರೌಡಿನೂ ಫಿನಿಷ್ ಆಗಿಬಿಡ್ತಾನೆ, ಈ ಕಡೆ ಪೊಲಿಟಿಕಲ್ ಇಲ್ಲೀಗಲ್ ಕಾಂಟ್ಯಾಕ್ಟು ಕಟ್ಟಾಗ್ಬಿಡುತ್ತೆ. ಅದು ಮಾಡಬೇಕು, ಅದನ್ನು ಈಗಲೂ ಸಿ ಸಿ ಬಿ ಅವ್ರು ಮಾಡಬೇಕು. ಅದನ್ನು ಮಾಡಿದ್ರೆ ಮಾತ್ರನೇ ಆ ಆರ್ಗನೈಸ್ ಕ್ರೈಮ್ಗೆ ಕ್ರೈಮ್ ವಿಂಗ್ಗೆ ಒಂದು ಡಮ್ಮು ಟಾಕತ್ತು ಧೈರ್ಯ, ಇಲ್ಲ ಅಂದಮೇಲೆ ಅದು ವೇಸ್ಟು, ಅದು ಏನೇನು ಏನು ಪ್ರಯೋಜನವೂ ಇಲ್ಲ. ಅದು ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಸುಮ್ಮನೆ ಒಳಗೆ ಕೂತ್ಕೊಂಡು ಗುಮ್ಮಣ್ಣಿನ ಥರ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಅಲ್ಲಿ ಗರ್ಜನೆ ಇರಬೇಕು, ಅದು ಆ ಜೊತೆಯಲ್ಲಿ ಆಚೆನೂ ಗರ್ಜನೆ ಇರಬೇಕು. ಬೆಳಗ್ಗೆ ಎದ್ದ ಅಂದರೆ ಸಿ ಸಿ ಬಿ ಅವ್ರದ್ದು ಒಳಗೆ ಕೂತ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಐರನ್ ಮಾಡಿಕೊಂಡು, ಐರನ್ನೇ ಹೋಗಿರೋದಿಲ್ಲ ಹೊಟ್ಟೆ ಮೇಗಳದು ಐರನ್ನು ಇಲ್ಲಿದು, ಹಂಗೇ ಐರನ್ ಇದ್ದಂಗೆ ಮನೆಗೆ ಹೋಗ್ಬಿಟ್ರೆ ಬದನೆಕಾಯಿ ಸಿಗ್ತದೆ, ಏನು ಸಿ ಆಗಲ್ಲ ಬೆಂಗಳೂರು ಸಿ ಹಂಗಾಗಲ್ಲ. ಅಲ್ಲಿ 5 ಜನ ಪ್ಲಸ್ ಒಂದು ಒಬ್ಬರು ಅಲಾಂಗ್ ವಿತ್ ಒಂದು 50 ಜನ ಪೊಲೀಸ್ನವರು ಸಾಕು ರೌಡಿಗಳು ಮಟ್ಟ ಹಾಕೋಕೆ, ಇನ್ಯಾರೂ ಬೇಕಾಗಿಲ್ಲ ಬೆಂಗಳೂರು ಸಿಟಿಗೆ, ಬಲಿ ಹಾಕ್ಬಿಡ್ಬೋದು. ಓಕೆ ಆಮೇಲೆ ಹಿಂಗೆ ಮಾಡಿ ಯಾಕೆ ಮಾಡ್ತೀರಿ ಅಂತ ದೇವರಾಣಿ ಕೇಳಲ್ರು ಸೀನಿಯರ್ ಆಫೀಸರ್ಗಳು ಅವ್ರಿಗೆ, ಎಲ್ಲ ಮಠ ರೌಡಿಗಳನ್ನ ಇಡೀ ಇದಾದ್ರೆ ಅವ್ರಿಗೂ ಖುಷಿನೇ, ಮರ್ಡರ್ಗಳು ಕಮ್ಮಿ ಆಯ್ತವೆ, ಚಟುವಟಿಕೆಗಳು ಕಮ್ಮಿ ಆಗ್ತವೆ, ಆಮೇಲೆ ಸರ್ಕಾರಗಳಿಗೆ ಹೆಸರು ಚೆನ್ನಾಗಿ ಹೆಸರು ಇರುತ್ತೆ. ಬರೀ 50 ಜನ ಪೊಲೀಸರು, 5,000 ಪೊಲೀಸ್ನವರಲ್ಲ. ಬಟ್ ಎಲ್ಲ ಎಲ್ಲ ಸರ್ಕಾರಗಳು ಮಾಡ್ಬೋದಲ್ಲ ಸರ್, ಅದನ್ನ ಎಲ್ಲ ಸರ್ಕಾರಗಳು ಅದಕ್ಕೆ ಪ್ರೋತ್ಸಾಹ ಕೊಡ್ಬೋದು, ಅದಕ್ಕೆ ಏನು ಮಾಡ್ಬೋದು, ಈಗ ನಡೀತಾ ಇದೆ ಈಗಲೂ ಅದೇ ಸರ್. ಏನಾಗುತ್ತೆ ಅಂದರೆ ಅಲ್ಲಿಗೆ ಹೋಗುವಂಥವ್ರನ್ನ ಕಮಿಟೆಡ್ನ ಹಾಕ್ಬೇಕು ಅಲ್ಲಿಗೆ. ಯಾರೋ ಗುಲ್ಬರ್ಗದಲ್ಲಿ ಇರ್ತಾನೆ ಸರ್, ಅವನಿಗೆ ಬೆಂಗಳೂರು ಸಿಟಿ ಒಂದು ದಾರಿನೂ ಚಿಕ್ಕಪೇಟೆಯಲ್ಲಿ ಬಿಟ್ಬಿಟ್ರೆ ತಪ್ಪಿಸ್ಕೊಬಿಡ್ತಾನೆ ಅವನು. ಕೊನೆಗೆ ಹುಡುಕಿ ಮಿಸ್ಸಿಂಗ್ ಕೇಸ್ ಕೊಡ್ಬೇಕು, ಅವ್ನು ತಗೊಂಡು ಸಿ ಸಿ ಬಿ ರೌಡಿ ಸೀಟ್ಗಳು ಹಾಕ್ಬಿಟ್ರೆ ಆರ್ಗನೈಸ್ ಕ್ರೈಮಿಂಗೆ ಅವನು ಹೋಗಿ ಅವ್ನು ಎಷ್ಟು ರೌಡಿಗಳವನೇ ಅಂತ 1,000 ರೌಡಿನ ಅವ್ನು ಹೇಳ್ಬೇಕು ಸರ್. ಅವನು ಈಸ್ಟು ವೆಸ್ಟು ನಾರ್ತು ಸೌತು ಸೆಂಟ್ರಲ್ ಎಷ್ಟು ಜನ ಹೇಳಿ ನೀನು ಅಂತ ಹೇಳಿ ಹೆಂಗಿದ್ದಾರೆ, ಯಾರವ್ರು ಎಲ್ಲೆಲ್ಲಿ ಅವರು ಏನೇನು ಅವ್ರ ಇದ್ದಾರೆ, 1,000 ರೌಡಿ ಹೇಳುವಂಥ ಟಾಕತ್ ಬಂದಾದ್ಮೇಲೆ ಸಿ ಸಿ ಬಿಗೆ ಹಾಕ್ಬೇಕು. ಓಕೆ, ಇನ್ಯಾವನು ಅಲ್ಲಿ ಕೂತ್ಕೊಂಡು ಎಲ್ಲೋ ಮಾಡಿ ಆವಾಗ ಇದು ಆರ್ ಎಮ್ ಸಿ ಎರಡು ಎ ಆರ್ ಎಮ್ ಸಿ ಎರಡಲ್ಲೇ ವಸೂಲು ಮಾಡ್ಕೊಂಡು ಕೂತಿದ್ದವ್ರನ್ನೆಲ್ಲ ತಂದು ಇಲ್ಲಿ ಹಾಕ್ಬಿಟ್ರೆ ಕಾಸು ಇಸ್ಕೊಂಡು ಅವ್ರನ್ನ ಹಾಕ್ಬಿಡ್ತಾರೆ, ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಅವ್ರನ್ನ. ಅದು ಯಾರು ಟ್ರಾನ್ಸ್ಫರ್ ಮಾಡ್ತಾರೋ ಅಂಥವ್ರನ್ನ ಹಾಕ್ತಾರಾ, ಯೋಗ್ಯರನ್ನ ಹಾಕ್ಬೇಕಲ್ಲ. ಕರೆಕ್ಟ್. ಏ ಇವನು ಇದ್ದಾರೆ ಬೆಂಗಳೂರು ಸಿಟಿನಲ್ಲಿ ಈಗ ಆಚೆ ಹೋಗಿ ಮಾಡಿಕೊಂಡು 8-8 ವರ್ಷ 10 ವರ್ಷ ಇರುವಂಥ ಆಫೀಸರ್ಗಳಿದ್ದಾರೆ, ಇನ್ನೂ ಆಚೆ ಕಾಯ್ಕೊಂಡು ಅವ್ರನ್ನ ಹಾಕ್ಬಿಟ್ರೆ ರಣ ತಿಂದಂಗೆ ತಿಂದುಬಿಡ್ತಾರೆ ಅಂಥ ಅಧಿಕಾರಿಗಳಿದ್ದಾರೆ ಈಗಲೂ. ಹ್ಞೂ, ತುಂಬ ಜನ ಇದ್ದಾರೆ. ಓಕೆ, ಬಟ್ ಅಂಥವ್ರಿಲ್ಲ ಈ ಸಿ ಸಿ ಬಿನಲ್ಲಿ. ಯಾರು ಒಬ್ಬರು ಹೆಸರೇ ನೋಡಿಲ್ವಲ್ಲ ಸರ್ ಎಲ್ಲುವೇ,
ಒಂದು ದಿವಸನೂ ಸಿ ಸಿ ಬಿನಲ್ಲಿ ಇಂಥದ್ದೊಂದು ಗ್ಯಾಂಗ್ ಹಿಡಿದು ಆಡೋದು ಬಟ್ಟೆ ಒಳಗೆ ಅವ್ರಿಗೆ ಅಲ್ಕಿ ತಾಕಿ ಒಳಗಾಕವ್ರೆ ಅಂತ ಒಂದೂ ಒಬ್ಬನು ನೋಡಲಿಲ್ಲ ನಾನು. ಇಷ್ಟು ಕೇಸ್ ಪತ್ತೆ ಮಾಡಿದ್ರು, ಮರ್ಡರ್ ಕೇಸ್ಗಳು ಇಂಥ ಬಿಡಿದ್ರು, ಇವೆಲ್ಲ ಹಿಡಿಬೇಕಲ್ಲ ಇವ್ರಿಗೆ ತಾನೇ ಇರೋದು. ಪಾಪ ಪೊಲೀಸ್ ಸ್ಟೇಷನ್ಲಿ ಇರೋರು ಏನು, ಅವ್ರಿಗೆ ಶಿವ ಪರಮಾತ್ಮ ಅಂತ ಒಂದು ಚೈನ್ ಸ್ನ್ಯಾಚ್ ಆಗಿಬಿಟ್ರೆ ಪಾರ್ಶ್ವವಾಗಿ ಆಗಿಬಿಡ್ತದೆ ಅವ್ರಿಗೆ. ಅವ್ರು ಏನು ಮಾಡ್ತಾರೆ ಇದನ್ನು ನಾವು ಅಂದರೆ ಸರ್ ಹೇಳ್ದಂಗೆ ಎಲ್ಲವೂ ಒಂದು ಇಂಟರ್ಲಿಂಕ್ಡ್ ಇರೋದ್ರಿಂದ. ಸೊ ಒಬ್ಬ ಎಮ್ ಎಲ್ ಎ ಸರಿ ಇದ್ದರೆ ಆತನ ಕ್ಷೇತ್ರದಲ್ಲಿ ರೌಡಿಸಮ್ ಘಟನೆಗಳು ಕಡಿಮೆ ಆಗ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೆಕ್ಸಸ್ ಆ ನೆಕ್ಸಸ್ಸನ್ನು ಕಟ್ ಮಾಡೋದು ಅದು ಭಾಳ ಇಂಪಾರ್ಟೆಂಟ್. ಒಬ್ಬ ಶಾಸಕ ಯಾವುದೇ ಕಾರಣಕ್ಕೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಜೊತೆಗೆ ಸಂಬಂಧ ಇಟ್ಕೋಬಾರ್ದು. ಈಗ ಹೆಂಗಾಗಿದೆ ಅಂದರೆ ಇಟ್ಕೊಂಡಿದ್ರೆ ಸಲ ಅವರು ಎಮ್ ಎಲ್ ಎ ಹಾಕಿನ ಮುಂಚೆನೇ ಇಟ್ಕೊಂಡಿರ್ತಾರೆ ಸರ್, ಅವರು ಪರ್ಮನೆಂಟ್ ಇದ್ಬಿಡ್ತಾರೆ.